ಸ್ನೇಹಿತರೆ ನಮಸ್ಕಾರ. ನಿಮಗೆ ಇದು ವಿಶೇಷವಾಗಿ ನಿರೂಪಣಾ ಕೌಶಲ್ಯ ಆನ್ಲೈನ್ ವರ್ಕ್ಶಾಪ್ ಏಪ್ರಿಲ್ 8 ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆ ಇರುವ ವರ್ಕ್ಶಾಪ್ಗೆ ಇನ್ವಿಟೇಷನ್ ವಿಡಿಯೋ. ನಿರೂಪಣಾ ಕೌಶಲ್ಯ ಆ್ಯಂಕರಿಂಗ್ ವರ್ಕ್ಶಾಪ್ ನಿಮಗೆ ಆಸಕ್ತಿ ಇದ್ದರೆ ಕಣ್ಣು ಮುಚ್ಕೊಂಡು ಕೇವಲ 999 ರುಪೀಸ್ನ 9886081188 ಈ ದೂರವಾಣಿ ಮೊಬೈಲ್ ಸಂಖ್ಯೆಗೆ ಫೋನ್ಪೇ ಮಾಡಬೇಕು. ಓಕೆ, 9341259267 ಇದು ನೀವು ಸಂಪರ್ಕದ ಒಂದು ಮೊಬೈಲ್ ಸಂಖ್ಯೆ. ನೀವು ಪೇ ಮಾಡಿದ ಮೇಲೆ 9341259267ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ ನೀವು ರಿಜಿಸ್ಟರ್ ಮಾಡಿದ್ದೇವೆ ಅಂತ ನಿಮಗೆ ಝೂಮ್ನ ಮೀಟಿಂಗ್ ಐ ಡಿ ಮತ್ತು ಪಾಸ್ವರ್ಡ್ ನಿಮಗೆ ಲಭ್ಯ ಆಗ್ತದೆ. ಓಕೆ, ಯಾಕೆ ಈ ನಿರೂಪಣಾ ಕೌಶಲ್ಯ ಶಿಬಿರವನ್ನು ಆಯೋಜಿಸ್ತಾ ಇದ್ದೇನೆ ಅಂದರೆ, ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಈಗಾಗಲೇ 35,400 ವ್ಯಕ್ತಿಗಳು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಅಲ್ಲಿ ಹೆಚ್ಚಿನ ವಿಡಿಯೋಗಳು ಭಾಷಣ ಕಲೆಗೆ ಸಂಬಂಧಿಸಿದಪಟ್ಟದ ಹಾಗೆ ಹಾಗೆ ನಿರೂಪಣಾ ಕೌಶಲ್ಯಕ್ಕೆ ಸಂಬಂಧಿಸಿದ ಹಾಗೆ ಜಾಸ್ತಿ ಜನ ನೋಡ್ತಾ ಇದ್ದೀರಿ. ಅದಕ್ಕೆ ಅನ್ನಿಸ್ತು ನನಗೆ, ಕೇವಲ ನಾನು ಭಾಷಣ ಕೌಶಲ್ಯ ಹೆಚ್ಚು ಮಾಡ್ತಾ ಇದ್ದೇನೆ, ನಿರೂಪಣಾ ಕೌಶಲ್ಯದ ಬಗ್ಗೆ ಯಾಕೆ ಆನ್ಲೈನ್ ವರ್ಕ್ಶಾಪ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೇನೆ. ಸೊ ಹಾಗಾಗಿ ಈ ಒಂದು ಸದವಕಾಶವನ್ನು ತಾವೆಲ್ಲರೂ ಬಳಸ್ಕೊಳ್ಳಿ. ಹಿಂದೆ ಎಲ್ಲ ನಾನು 5 ದಿನದ ಆಫ್ಲೈನ್ ವರ್ಕ್ಶಾಪ್ಸ್ ಎಲ್ಲ ಮಾಡಿದ್ದೇನೆ. ಇದು ಒಂದು ಪೂರ್ವಭಾವಿಯಾಗಿ ಪೀಠಿಕೆಯಾಗಿ ಒಂದು ವಿಶೇಷವಾದ ವರ್ಕ್ಶಾಪ್ ಮಾಡ್ತಾ ಇರೋದ್ರಿಂದ ತಕ್ಷಣಕ್ಕೆ ಈ ವರ್ಕ್ಶಾಪ್ನ ನಾನು ರಿಪೀಟ್ ಮಾಡೋಲ್ಲ. ಹಾಗಾಗಿ ಈ ಸಂಡೇ ಅಂದರೆ ನಾಳೆ, ಇವತ್ತು ನಾನು 9ನೇ ತಾರೀಕು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೇನೆ ಯೂಟ್ಯೂಬ್ನಲ್ಲಿ. ಏಪ್ರಿಲ್ 9ನೇ ತಾರೀಕು ಅಂದರೆ ಒಂದೇ ದಿನ ಇರೋದು. ಬೆಳಿಗ್ಗೆ 9:55ರವರೆಗೂ ನೀವು ರಿಜಿಸ್ಟರ್ ಮಾಡಿದ್ರೂ ಅಲೋ ಮಾಡ್ತೇನೆ. 9:55ಗೆ ನೀವೆಲ್ಲರೂ ಸೇರ್ತೀರಿ. ನಾನು ಈ ವರ್ಕ್ಶಾಪಲ್ಲಿ ಏನೇನು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಅನ್ನೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದಾನೆ. ಸುಮಾರು ಜನ ನಾನು ಮಾತು ಮಲ್ಲಿಗೆ ಅಂತ ಕರಿತಾ ಇದ್ದೆ, ವರ್ಕ್ಶಾಪ್ಗೆಲ್ಲ ಹೆಸರಿಟ್ಟಿದ್ದೆ. ಆವಾಗ ಸರ್ ಮಾತು ಮಲ್ಲಿಗೆ ಆದರೆ ನಿರೂಪಣೆ ಏನು ಸರ್ ಅಂತ ಕೇಳ್ತಾ ಇದ್ದರು. ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಮಾತು ಮಲ್ಲಿಗೆ ಆದರೆ ಮಲ್ಲಿಗೆಯನ್ನು ಪೋಣಿಸುವ ಆ ದಾರವೇ ನಿರೂಪಣೆ. ಅಂದರೆ ಆ ದಾರ ಹೇಗೆ ಹೂವನ್ನು ಹಿಡಿದಿಡುತ್ತೋ ಹಾಗೆ ಮಾತುಗಳನ್ನು ಹಿಡಿದಿಡುವ ನಿರೂಪಕ ತುಂಬ ಶ್ರೇಷ್ಠ ಅಂತ ಹೇಳ್ತಾ ಬಂದೆ. ಅದಾದಮೇಲೆ ಇನ್ನೂ ಜನ, ಸರ್ ಆ್ಯಂಕರ್ ಅಂದರೆ ಏನು ಸರ್ ಅಂತ ಹೇಳ್ತು. ಆ್ಯಂಕರ್ ಇದು ಹಡಗಿನ ಲಂಗರಿಗೆ ಹೋಲಿಸ್ತಾರೆ. ಇಡೀ ಹಡಗನ್ನು ಈ ಲಂಗರನ್ನು ಕೆಳಗಡೆ ಬಿಟ್ಟು ಅಲ್ಲಿ ಆ ಒಂದು ಹಿಡಿತದಿಂದ ಹಡಗು ನಿಲ್ತದೆ. ಹಾಗೆ ಇಡೀ ಒಂದು ಕಾರ್ಯಕ್ರಮವನ್ನೇ ನಿಲ್ಲಿಸುವಂತಹ ಒಂದು ಕೆಲಸ ಇಲ್ಲಿ ಆಗ್ತದೆ. ಸ್ನೇಹಿತರೆ, ಇನ್ನೂ ಕೇಳ್ತಾರೆ ಕೆಲವರು, ಸರ್ ಈ ಮಾತು ಸರಿಯಾಗಿ ಆಡಬೇಕಾದ್ರೆ ಹೇಗೆ ಅಂತ. ಅಯ್ಯೋ, ನಮ್ಮ ಬೆಂಗಳೂರಿನಲ್ಲಿ 2-ವೀಲರ್ಸ್ ಓಡಿಸಿ ಓಡಾಡಿರೋದು ನೋಡಿಲ್ವೇನ್ರಿ, ಹೆಂಗೆಂಗೋ ಅಡ್ಡಾದಡಿ ಓಡಾಡ್ತಾರೆ. ಹಾಗಾದರೆ ಒಂದು ಟ್ರ್ಯಾಕಲ್ಲಿ ಇರಬೇಕು ಮಾತು, ಕರೆಕ್ಟಾ? ಅದು ನಿರೂಪಕರ ಮಾತು. ಅದಕ್ಕೆ ಏನು ಹೋಲಿಸ್ತಾನೆ, ರೈಲ್ವೆ ಟ್ರ್ಯಾಕಿಗೆ ಹೋಲಿಸ್ತಾನೆ. ಹಾಗೆ ಮಾತು ಕೂಡ ಹೇಗಾಡಬೇಕು ಅಂದರೆ, ಆ ರೈಲ್ವೆ ಟ್ರ್ಯಾಕ್ ಮೇಲೆ ರೈಲು ಇರುತ್ತದಲ್ಲ, ಆ ರೈಲು ಮುಂದೆ ಎಂಜಿನ್ ಇರ್ತದೆ. ಓಕೆ, ಹಿಂದೆ ಅಲ್ಲೊಂದು ಸಿಗ್ನಲ್ದು ಒಂದು ಬಾಟ ಇದೆಲ್ಲ ಇರ್ತದೆ. ಓಕೆ, ಒಂದು ಓಪನಿಂಗ್ ಆ್ಯಂಡ್ ಎಂಡಿಂಗ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಓಕೆ, ಸೊ ರೈಲು ಜೊತೆಗೆ ಬೋಗಿಗಳಿದ್ದ ಹಾಗೆ ಬೇರೆ ಬೇರೆ ವಿಷಯಗಳನ್ನು, ಒಂದು ವಿಷಯ ಆದಮೇಲೆ ಮತ್ತೊಂದು ವಿಷಯ, ಮತ್ತೊಂದು ವಿಷಯ, ಮತ್ತೊಂದು ವಿಷಯ, ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಮಾತು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಏನನ್ಸುತ್ತೆ ನೀವು ಜಸ್ಟ್ ಕಾಮೆಂಟ್ ಮಾಡಿ ಈ ವಿಡಿಯೋ ಕೆಳಗಡೆ, ಆಯಿತಾ? ಅದಾದಮೇಲೆ ಈಗ ನಾನು ಇನ್ನೊಂದು ವಿಮಾನಕ್ಕೂ ಹೋಲ್ಸೋಕ್ಕೆ ಶುರು ಮಾಡಿದ್ದೀನಿ. ಯಾಕೆ ಗೊತ್ತಾ? ಇದು ನನ್ನದೇ ಒರಿಜಿನಲ್ ಕಾನ್ಸೆಪ್ಟು. ಟೇಕ್ ಆಫ್ ಆಗುತ್ತೆ ವಿಮಾನ, ನಿಧಾನಕ್ಕೆ ಹೋಗ್ತಾ 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 ಫ್ಲೈ ಮಾಡುತ್ತೆ, ಆಮೇಲೆ ಹಾರಾಡುತ್ತೆ, ಆಮೇಲೆ ನಿಧಾನಕ್ಕೆ ಹಿಂಗಿಳಿಯುತ್ತೆ. ಹಾಗೆ ಕಾರ್ಯಕ್ರಮದ ಆರಂಭ ನಿಧಾನಕ್ಕೆ ಟೇಕ್ ಆಫ್ ಆಗ್ತಾ, ಒಬ್ಬರಾದ್ಮೇಲೆ ಒಬ್ಬರು ಎಲ್ಲ ಮಾತಾಡ್ತಾ ಹಾರಾಡಾದಮೇಲೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಇಲ್ಲಿ ಆರಂಭದಲ್ಲಿ ಸ್ವಾಗತ ಇರ್ತದೆ, ಕೊನೆಯಲ್ಲಿ ವಂದನಾರ್ಪಣೆ ಇರ್ತದೆ, ಮಧ್ಯದಲ್ಲಿ ಇಡೀ ಕಾರ್ಯಕ್ರಮದ ಬೇರೆ ಬೇರೆ ರೂಪುರೇಷೆಗಳಿರುತ್ತೆ. ಹಾಗಾಗಿ ರೈಲಿಗೆ ಅಷ್ಟೇ ಹೋಲಿಸ್ತಾ ಇಲ್ಲ, ನಾನು ವಿಮಾನಕ್ಕೂ ಕೂಡ ಹೋಲಿಸ್ತಾ ಇದ್ದೇನೆ. ಈ ಹೋಲಿಕೆ ಹೇಗನ್ನಿಸ್ತು ದಯಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಓಕೆ, ಸೊ ಈಗ ನಿರೂಪಣೆಗೆ ಸಂಬಂಧಪಟ್ಟಂತಹ ಯೂಟ್ಯೂಬ್ನಲ್ಲಿರುವ ವಿಡಿಯೋಗಳು ನನ್ನ ಅನುಭವವನ್ನು, ಉದಾಹರಣೆಗೆ ನಾನು ವೇದಿಕೆಗೆ 10 ವರ್ಷ ನಿರೂಪಣೆ ಮಾಡಿದ್ದೇನೆ, ರೇಡಿಯೋ 5-6 ವರ್ಷ ಇನ್ವಾಲ್ವ್ ಆಗಿ ಒಂದು ಸುಮಾರು 300 ರೇಡಿಯೋ ಪ್ರೋಗ್ರಾಮ್ ಕೊಟ್ಟಿರ್ಬೋದು, ಟಿ ವಿನಲ್ಲಿ 20
24 ರಿಂದ 25 ವರ್ಷ, ಮೊದಲ 3 ವರ್ಷ ನ್ಯೂಸ್ ಹುದ್ದೆ, ಅದಾದ ಮೇಲೆ 22 ವರ್ಷ ಸುಮಾರು 2000 ಜನರನ್ನು ಸಂದರ್ಶನ ಮಾಡಿದ್ದೇನೆ, ಅದರಲ್ಲೂ ಸಾಧಕರನ್ನು ಸಂದರ್ಶನ ಮಾಡಿದ್ದೇನೆ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ 4 ರಿಂದ 5 ವರ್ಷದ ಇಂದ ಇಲ್ಲಿಯವರೆಗೆ ನಾನು ಅನೇಕ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಈ ಎಲ್ಲ ಅನುಭವದ ಆಧಾರದ ಮೇಲೆ ವರ್ಕ್ಶಾಪ್ಗೆ ಬರ್ತಾ ಇರುವ ಪಾರ್ಟಿಸಿಪೆಂಟ್ಸ್ಗೆ ವೇದಿಕೆಯ ನಿರೂಪಣೆಯ ಮಹತ್ವ ಏನು, ನನ್ನ ಅನುಭವಗಳು ಹೇಗಿತ್ತು. ಉದಾಹರಣೆಗೆ ನನ್ನ ಅನುಭವ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಇರೋ ಕಾರ್ಯಕ್ರಮ, ಡಾಕ್ಟರ್ ರಾಜಾರಾಮಣ್ಣ ಡಿಫೆನ್ಸ್ ಮಿನಿಸ್ಟರ್ ಆಗಿದ್ದಾರಲ್ಲ, ಅವ್ರದ್ದು ಪಿಯಾನೋ ಕಾರ್ಯಕ್ರಮಕ್ಕೂ ಕೂಡ ನಾನು ನಿರೂಪಣೆ ಮಾಡಿದ್ದೇನೆ. ಡಾಕ್ಟರ್ ಕೆ ಶಿವರಾಮ ಕಾರಂತ್, ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಅವರ 2 ಪುಸ್ತಕಗಳ ಬಿಡುಗಡೆಗೆ 2 ಕಾರ್ಯಕ್ರಮಕ್ಕೆ ನಾನು ನಿರೂಪಣೆ ಮಾಡಿದ್ದೇನೆ. ಪಂಡಿತ್ ಭೀಮಸೇನ್ ಜೋಶಿಯವರ ಒಂದು ಸಂಗೀತ ಕಚೇರಿಗೂ ನಿರೂಪಣೆ ಮಾಡಿದಂತಹ ಒಂದು ಸಂತಸವಾದ ವಿಚಾರವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಸುಮಾರು 1000 ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡಿರ್ಬೋದು. ಅಂದರೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಎಷ್ಟೋ ಸಾರಿ ನನಗೆ, ಸರ್ ಕಾರ್ಯಕ್ರಮದಲ್ಲಿ ನಿಮ್ಮ ನಿರೂಪಣೆ ಹೈಲೈಟ್ ಅಂತ ಬಂದು ಹೇಳಾರೆ, ಕೈ ಕುಲ್ಕಾರೆ, ಆಟೋಗ್ರಾಫ್ ತೊಗೊಳ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಹೇಗೆ ಅಂದರೆ ಆಟೋಗ್ರಾಫ್ ಎಲ್ಲ ಕಡಿಮೆ ಆಗೋಯ್ತು, ಓನ್ಲಿ ಫೋಟೋಗ್ರಾಫ್ ಸೆಲ್ಫಿ. ಎಸ್, ಆ ಥರದಕ್ಕೂ ಭಾಜನ ಆಗ್ತಾ ಇದ್ದೇನೆ ನಾನು. ಇನ್ನು ಟಿ ವಿಯ ಅನುಭವದಲ್ಲೂ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ನಡೆಸ್ಕೊಟ್ಟೆ. ಆ ಅನುಭವಗಳನ್ನು, ನನ್ನ ಅನುಭವವನ್ನು, ನಿಮಗೆ ಏನು ಲಾಭ ಅನ್ನೋದನ್ನು ನೋಡಿಕೊಂಡು, ಪ್ರತಿಯೊಬ್ಬರು ಪಾರ್ಟಿಸಿಪೆಂಟ್ಸ್ ಎಷ್ಟು ಚೆನ್ನಾಗಿ ಬರ್ತಾರಲ್ಲ, ಅವ್ರಿಗೆ ನೋಡಿ ನೀವು ಹೀಗೆ ತಿದ್ದುಕೊಂಡ್ರೆ ಹೀಗೆ ಚೆನ್ನಾಗಿರ್ತದೆ ಅನ್ನುವ ಒಂದು ಗೈಡೆನ್ಸ್ ನಿಮಗೆ ಲಭ್ಯ ಆಗ್ತದೆ. ಅಷ್ಟೇ ಅಲ್ಲ, ನಾನು ಆರಂಭ ಮಾಡಿದ್ದೆ ರೇಡಿಯೋಯಿಂದ. ಆ ರೇಡಿಯೋ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತಾ ಇರುವಂಥ ಸಂದರ್ಭದಲ್ಲಿ ಅದೇ ಒಂದು ವಿಶೇಷವಾದಕ್ಕೆ ಇತ್ತು. ಓಕೆ, ನಾನು ಯುವವಾಣಿ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಪಾಲ್ಗೊಳ್ತಾ ಇದ್ದೆ, ಜೊತೆಗೆ ಸ್ಪಂದನ ಅನ್ನುವಂತಹ ಜನರ ಸಮಸ್ಯೆ ಇರುವ ಕಾರ್ಯಕ್ರಮ ಬರ್ತಾ ಇತ್ತು. ಜಾಗಕ್ಕೆ ಹೋಗಿಬಿಡ್ತಾ ಇದ್ದೆ, ಅಲ್ಲಿ ಏನು ಸಮಸ್ಯೆ ಏನು ಎತ್ತ ಅದೆಲ್ಲ ರೆಕಾರ್ಡ್ ಮಾಡಿಕೊಂಡು ರೇಡಿಯೋನಲ್ಲಿ ಅದು ಪ್ರಸಾರ ಆಗ್ತಾ ಇತ್ತು. ತುಂಬ ಸಿಕ್ಕಾಪಡೆ ಚೆನ್ನಾಗಿತ್ತು. ಓಕೆ, ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ನಾನು ಯೂಟ್ಯೂಬ್ನಲ್ಲಿ ಇನ್ವಾಲ್ವ್ ಆಗಿದ್ದೀನಲ್ಲ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ. ತೆಗೆದು ನೋಡ್ತಾ ಇದ್ದೆ ಅನಾಲಿಟಿಕ್ಸು, 35 ದೇಶದ ಕನ್ನಡಿಗರು ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ನಿರಂತರವಾಗಿ. ಅಷ್ಟು ದೇಶಗಳ ಕನ್ನಡಿಗರು ನೋಡ್ತಾ ಇರೋದು ನೋಡಿ ನನಗೆ ತುಂಬ ಸಂತೋಷ ಆಗಿದೆ. ಯಾವುದೇ ದೇಶದಲ್ಲಿರಲಿ, ವಿಶ್ವದ ಯಾವುದೇ ಮೂಲದಲ್ಲಿರಲಿ, ಈ ವರ್ಕ್ಶಾಪ್ಗೆ ಭಾಗವಹಿಸೋದಕ್ಕೆ ನಿಮಗೆ ಅವಕಾಶ ಇದೆ ಅಲ್ವ ಸ್ನೇಹಿತರೆ. ನಾನು ಯೂಟ್ಯೂಬ್ಗೆ ಮುಖ್ಯವಾಗಿ ಗಮನ ಕೊಡ್ತಾ ಇದ್ದೇನೆ. ಹಾಗಂದ್ಬಿಟ್ಟು ನಾನು ಬೇರೆ ಸೋಷಿಯಲ್ ಮೀಡಿಯಲ್ಲಿ ಪ್ರೆಸೆನ್ಸ್ ಇಲ್ಲ ಅಂತ ಅಲ್ಲ. ಫೇಸ್ಬುಕ್ನಲ್ಲಿ ಪ್ರೊಫೈಲ್ ನಿಮಗೆ ಗೊತ್ತು, 5000 ಜನದ ಮೇಲೆ ತೊಗೊಳೋಕ್ಕಾಗಲ್ಲ, ಅದಕ್ಕೆ ಫೇಸ್ಬುಕ್ ಪೇಜ್ನಲ್ಲಿ ನೀವು ಕನೆಕ್ಟ್ ಆಗಿ. ಓಕೆ, ಫೇಸ್ಬುಕ್ ಪೇಜ್ನಲ್ಲಿ ನೀವು ಕನೆಕ್ಟ್ ಆದಾಗ ಅದ್ರ ಜೊತೆಗೆ ಏನು, ಇನ್ಸ್ಟಾಗ್ರಾಮ್ನಲ್ಲೂ ನನ್ನ ಫಾಲೋ ಮಾಡಿ. ಇಲ್ಲೆಲ್ಲ ನನ್ನ ಹೆಸರು ಜಯಪ್ರಕಾಶ್ ನಾಗತಿಹಳ್ಳಿ ಟೈಪ್ ಮಾಡಿ ಕನೆಕ್ಟ್ ಆಗಿ. ಓಕೆ, ದೆನ್ ಲಿಂಕ್ಡ್ಇನ್ ಆದಮೇಲೆ ಟ್ವಿಟರ್, ಇಲ್ಲೆಲ್ಲ ಕೂಡ ನಾನು ಆ್ಯಕ್ಟಿವ್ ಆಗಿರ್ತೇನೆ. ಸೊ ಯು ಜಸ್ಟ್ ಫಾಲೋ ಮೀ. ನೀವು ನಮ್ಮ ಮೆಸೇಜು ವರ್ಕ್ಶಾಪ್ದಿನ ಇನ್ಫಾರ್ಮೇಷನ್ ರೆಗ್ಯುಲರ್ ಆಗಬೇಕಾ? ಟೆಲಿಗ್ರಾಮ್ ಆ್ಯಪ್ ಗೊತ್ತಿದೆಯಲ್ಲ ನಿಮಗೆ, ಜಸ್ಟ್ ನನ್ನ ಹೆಸರು ಟೈಪ್ ಮಾಡಿ, ಜಯಪ್ರಕಾಶ್ ನಾಗತಿಹಳ್ಳಿ ಅಂತ. ನನ್ನ ಬೇರೆ ಇನ್ನೊಂದು ಪ್ರೊಫೈಲ್ ಇದ್ದರೆ ಅದು ಬಿಟ್ಬಿಡಿ, ಜಯಪ್ರಕಾಶ್ ನಾಗತಿಹಳ್ಳಿ ಚಾನಲ್ ಅಂತ ಟೈಪ್ ಮಾಡಿ, ಆಮೇಲೆ ಅದು ಜಾಯಿನ್ ಅಂತ ತೋರಿಸ್ತದೆ, ಜಸ್ಟ್ ಜಾಯಿನ್ ಆಗಿಬಿಡಿ. ನಾನು ರೆಗ್ಯುಲರಾಗಿ ಅಲ್ಲಿ ಪೋಸ್ಟ್ ಮಾಡೇ ಮಾಡ್ತೇನೆ. ಅದು ವರ್ಕ್ಶಾಪ್ ಇರಲಿ, ಒಂದು ಟಿ ವಿ ಶೋ ಇರಲಿ, ನಂದು ಯಾವುದೋ ಒಂದು ಇಂಪಾರ್ಟೆಂಟ್ ಕಾರ್ಯಕ್ರಮ ಇರಲಿ, ನಾನು ಯಾವುದೋ ಒಂದು ಊರಿಗೆ ಹೋಗೋದಿರಲಿ, ಅದೆಲ್ಲವನ್ನು ಆ ಗ್ರೂಪ್ಗೆ ಹಾಕ್ತೇನೆ. ಸೊ 1 ಪಾಯಿಂಟ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತದೆ. ಸೊ ನೀವು ಕನೆಕ್ಟ್ ಆಗಿಬಿಡಿ. ಇನ್ನು ನಮ್ಮ ಚಾನಲ್ ಗೊತ್ತಾ ಇದೆಯಲ್ಲ, ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಬೇಕು ಸ್ನೇಹಿತರೆ. ಮತ್ತು ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್, ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು. ಬೆಲ್ ನೋಟಿಫಿಕೇಷನನ್ನು ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಆವಾಗವಾಗ ಲೈವ್ ಬರ್ತಾ ಇರ್ತೇನೆ, ಆವಾಗ ನೀವು ಫಾಸ್ಟಾಗಿ ಕನೆಕ್ಟ್ ಆಗೋದಕ್ಕೆ, ನೋಟಿಫಿಕೇಷನ್ ನಿಮಗೆ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ನಾನು 10 ಏಪ್ರಿಲ್ ಅಂದರೆ ನಾಳೆ ನಿರೂಪಣಾ ಕೌಶಲ್ಯ ಆನ್ಲೈನ್ ವರ್ಕ್ಶಾಪ್ನಲ್ಲಿ ನಿಮ್ಮೆಲ್ಲರನ್ನ ಭೇಟಿಯಾಗಬೇಕು ಅಂತ ಬಯಸ್ತಾ ಇದ್ದೇನೆ. ನೀವು ಹೂಡ್ತಾ ಇರೋ ಬಂಡವಾಳ ಕೇವಲ 999, 10,000ಕ್ಕೂ ಮಿಗಿಲಾದ ಒಂದು 10x ರಿಟರ್ನ್ಸ್ ನಿಮಗೆ ಕೊಡ್ತೇನೆ. ನೀವು ಭಾಗವಹಿಸಿದರೆ ನಿಮಗೆ ಗೊತ್ತಾಗ್ತದೆ. ನಾನು ಸಾಧ್ಯ ಆದರೆ ವರ್ಕ್ಶಾಪ್ ಮುಗಿತಾ ಇರಬೇಕಾದ್ರೆ ಕೊನೆಯಲ್ಲಿ ಆ ಯಾರು ಪಾರ್ಟಿಸಿಪೆಂಟ್ಸ್ ಇರ್ತಾರಲ್ಲ ಅವ್ರ ಫೀಡ್ಬ್ಯಾಕ್ದು ಯೂಟ್ಯೂಬ್ ಲೈವ್ಗೆ ಬರ್ತೇನೆ, ನೀವೇ ನೋಡೋರಂತೆ ಗೊತ್ತಾಗುತ್ತೆ. ಓಕೆ, ಸೊ ಹೋಪ್ ಫಾರ್ ದ್ಯಾಟ್, ವೆಯ್ಟ್ ಫಾರ್ ದ್ಯಾಟ್. ಬಟ್ ಇನ್ಸೈಡ್ ದ ವರ್ಕ್ಶಾಪ್ ಇದ್ದರೆ ಇಟ್ ಈಸ್ ಆಲ್ವೇಸ್ ಬೆಟರ್, ನೀವು ಗುರುತಿಸಲ್ಪಡ್ತೀರಿ, ನೇರವಾಗಿ ನಮ್ಮ ಮಾರ್ಗದರ್ಶನ ನಿಮಗೆ ಲಭ್ಯ ಆಗುತ್ತೆ. ಏನಂತೀರಿ? ಪ್ಲೀಸ್ ಡೂ ಕಾಮೆಂಟ್. ನಮಸ್ಕಾರ.